ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಟಿ ಲಾಗ್. ಇವತ್ತು ಮಕ್ಕಳಲ್ಲಿ ಅಕ್ಕಕಳಿಕೆ ಆಗುತ್ತಾ, ಅಕ್ಕಕಳಿಕೆ ಅಂದರೆ ಏನು, ಎಷ್ಟು ವರ್ಷ ತನಕ ಅಕ್ಕಕಳಿಕೆ ಆಗುತ್ತೆ, ಇದಕ್ಕೆ ಮೆಡಿಷನ್ ಇದೆಯಾ, ಡಾಕ್ಟ್ರೇ ಕೊಡ್ತಾರ ಅಥವಾ ಹೊರಗಡೆ ತಗೋಬೇಕಾ, ಅಕ್ಕಕ್ಕಳು ಆಗಿರೋ ದಿನ ಯಾವ ಥರ ಕಂಡುಹಿಡಿಬೋದು ಅಂತ ನಾನು ಮಾತಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ನಾನು ಹೇಳಿಬಿಡ್ತೀನಿ, ಅಕ್ಕಕಳಿಕೆ ವಿಷಯ ಮಾತಾಡೋಕ್ಕೆ ಬಂದಾಗ ನೀವು ಅನ್ಕೋಬೋದು ಇದೆಲ್ಲ ಈಗಿನ ಕಾಲದಲ್ಲೂ ನಂಬ್ತೀರಾ, ಇವೆಲ್ಲ ಮೂಢನಂಬಿಕೆ, ಡಾಕ್ಟರ್ ಹತ್ರ ಹೋಗಿ ಮೆಡಿಷನ್ ಕೊಟ್ಟರೆ ಖಂಡಿತ ವಾಸಿ ಆಗುತ್ತೆ ಅಂತ ನೀವು ಅನ್ಕೋಬೋದು. ಖಂಡಿತ ಇಲ್ಲ ಸ್ನೇಹಿತರೆ. ಅಕ್ಕಕಳಿಕೆ ಆದರೆ ಡಾಕ್ಟ್ರಿಗಿಂತ ಹೆಚ್ಚಾಗಿ ಡಾಕ್ಟ್ರೇ ಹೇಳ್ತಾರೆ ಹೊರಗಡೆ ಹೋಗಿ ಅಕ್ಕಕಳಿಕೆ ಆಗಿದೆ, ಅಕ್ಕಕ್ಕಳು ಔಷಧಿ ಕೊಡೋರ ಹತ್ರ ಕೊಡಿಸಿ ಅಂತ. ಈ ಅಕ್ಕಕ್ಕಳು ಆಗಿದೆ ಅಂತ ಹೇಳೋದಾದರೆ ಕೆಲವರಲ್ಲಿ ಒಬ್ಬೊಬ್ಬರು ಏನಂತ ಹೇಳ್ತಾರೆ, ಬಾವಲಿ ಕಾಯಿಲೆ ಅಂತ ಹೇಳ್ತಾರೆ, ಹಕ್ಕಿ ಕಾಯಿಲೆ ಆಗಿದೆ ಅಂತ ಹೇಳ್ತಾರೆ. ಮಕ್ಕಳು ಹುಟ್ಟಿದಾಗ ಕಾಲು ಮೇಲೆ ಕಾಲು ಹಾಕೊಂಡು ಮಲ್ಕೊಳ್ಳೋದು ಸಹಜ, ಆದರೆ ಅಕ್ಕಕಳಿಕೆ ಹಾಕಿರೋ ಮಕ್ಕಳು ಯಾವಾಗ್ಲೂ ಈ ರೀತಿ ಕಚ್ಕೊಂಡು ಕಾಲು ಮೇಲೆ ಕಾಲು ಹಾಕೊಂಡು ಮಲ್ಕೊಳ್ತಾರೆ. ಎಷ್ಟೇ ಹಾಲು ಕುಡಿಸಿದ್ರೂ ಮಕ್ಕಳಿಗೆ ಸಾಕಾಗೋದಿಲ್ಲ, ಮೇಲ್ಗಡೆ ಹಾಲು ಹಾಕಿದ್ರು ಇನ್ನೂ ಬೇಕು ಬೇಕು ಅಂತ ಇರುತ್ತೆ. ಮೂಳೆ ಮತ್ತು ಚರ್ಮಕ್ಕೆ ಎರಡಕ್ಕೂ ಅಂಟ್ಕೊಂಡು ಇದ್ದು ಅಸ್ಥಿ ಪಂಜರ ಥರ ಆಗಿರುತ್ತೆ. ಎದೆಗೂಡು ಮತ್ತು ಪೆಕ್ಕೆಲುಬುಗಳಲ್ಲಿ ಒಳಗಡೆ ಹೊರಟೋಗ್ಬಿಟ್ಟಿರುತ್ತೆ, ಹೊಟ್ಟೆ ಒಂದು ಸ್ವಲ್ಪನೂ ಇರೋದಿಲ್ಲ, ಹೊಟ್ಟೆ ಒಳಗಡೆ ಮೂಳೆ ಕಾಣಿಸ್ತಾ ಇರುತ್ತೆ, ಸೈಡ್ ಮೂಳೆ ಎಲ್ಲ. ಆ ಥರ ತುಂಬ ಭಯಾನಕರವಾಗಿ ಆಗಿರುತ್ತೆ ಮಕ್ಕಳುಗಳು. ಸುಮಾರು ಅಕ್ಕಗಳಿಗೆ ಹುಟ್ಟಿದ ಮಗುನಲ್ಲೂ ಆಗ್ಬೋದು, ಒಂದು ತಿಂಗಳು ಹುಟ್ಟಿದ ಒಂದು ತಿಂಗಳು 15 ದಿವಸ ಈ ಥರ ಆಗುತ್ತೆ. ಗೊತ್ತಿರೋರನ್ನ ನೋಡಿ ಅಕ್ಕಗಳಿಗೆ ತೋರಿಸಿ ಔಷಧಿ ತೊಗೊಳ್ಳಿ, ಖಂಡಿತವಾಗ್ಲೂ ಔಷಧಿ ಸಿಕ್ಕೇ ಸಿಗುತ್ತೆ. ಅಕ್ಕಗಳಿಗೆ ಆಗಿದೆ ಅಂತ ಈ ಥರ ನೀವು ಕಂಡುಹಿಡ್ಕೊಳ್ಳೋದಾದರೆ ಔಷಧಿನೂ ಹತ್ತಿರದಲ್ಲಿ ನೀವು 3 ಸಲ ಕೊಡ್ತಾರೆ, ಆ 3 ಸಲ ಔಷಧಿನ ನೋಡಿ ತಗೊಳ್ಳಿ. ಹಾಗೆಯೇ ಅಕ್ಕಗಳಿಗೆ ನೀವು ಯಾವ ಹೆಂಗಾಗುತ್ತೆ ಅಂತ ನೀವು ಅನ್ಕೋಬೋದು. ಸೈಂಟಿಫಿಕ್ ರೀಸನ್ ಏನಂತ ನನಗೆ ಖಂಡಿತ ಗೊತ್ತಿಲ್ಲ. ನಮ್ಮ ಮನೆಯಲ್ಲೆಲ್ಲ ಹೇಳೋದೆಂತ ಅನ್ನೋದಾದರೆ, ಬಾಣಂತಿಯರು, ಬಸರಿಯರು ಮುಸ್ಸಂಜೆಯಲ್ಲೆಲ್ಲ ಹೊರಗಡೆ ನಿಂತ್ಕೋಬೇಡಿ, ಕೂತ್ಕೋಬೇಡಿ, ತೋಲಕ್ಕಿ ಅಂತ ಹೇಳ್ತೀವಿ, ಬಾವುಲಿ ಅಂತ ಹೇಳ್ತೀವಿ. ಈ ಹಕ್ಕಿಗಳು ಹಾರಾಡಿದಾಗ ನೆರಳು ಬಂದು ಮಗು ಮೇಲೆ ಬಿಡುತ್ತೆ, ತಾಯಿ ಹೊಟ್ಟೆ ಮೇಲೆ ಬಿದ್ದಾಗ ಮಗು ಮೇಲೆ ಬಿಡುತ್ತೆ, ಆವಾಗ ಮಗು ಹುಟ್ಟಿದ ಮಕ್ಕಳಲ್ಲಿ ಹಕ್ಕಿ ಕಾಯಿಲೆ ಆಗುತ್ತೆ ಅಂತ ಹೇಳ್ತಾಯಿದ್ರು. ಇನ್ನು ಮಕ್ಕಳದ್ದು ಬಟ್ಟೆಗಳನ್ನೆಲ್ಲ ಸೂರ್ ಕೆಳಗಡೆ ಒಣಗಾಕೋದು ಬೇಡ, ಅಂದರೆ ಮುಸ್ಸಂಜೆ ಟೈಮಲ್ಲೆಲ್ಲ, ರಾತ್ರಿ ಟೈಮಲ್ಲೆಲ್ಲ ಒಣಗಾಕೋದು ಬೇಡ. ಸುಮಾರು ಒಂದು 5 ಗಂಟೆ ಆಗ್ತಿದ್ದಂಗೆ ಮನೆಯೊಳಗಡೆ ತಂದು ಹಾಕ್ಕೊಳ್ಳಿ, ನಾಳೆ ಬೆಳಗ್ಗೆ ತೆಗೆದು ಮತ್ತೆ ಒಣಗಾಕೋಬೋದು. ಯಾಕೆಂದರೆ ಆ ಬಟ್ಟೆ ಒಣಗಾಕ್ದಾಗಲೂ ಸಹ ಅಕ್ಕಕಳಿಕೆಗೆ ಕಾಯಿಲೆ ಬರೋ ಅಂಥ ರೀಸನ್ ಇದೆ, ಅದಂತೂ ನಿಜ. ನಂಬೋದು ಬಿಡೋದು ನಿಮ್ಮ ಸೇರ್ಪಟ್ಟಿದ್ದು. ಇನ್ನು ಅಕ್ಕಕಳಿಕೆ ಕಾಯಿಲೆ ಬಂದ ಮೇಲೆ ಮಗುನ ತುಂಬಾ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ, ಎದೆ ಹಾಲು ಪದೇ ಪದೇ ಕುಡಿಸ್ತಾನೆ ಇರಬೇಕಾಗುತ್ತೆ, ಮೇಲ್ಗಡೆ ಹಾಲು ಹಾಕ್ಬೇಕಾಗುತ್ತೆ, ಎದೆ ಹಾಲಂತೂ ಸಾಕಾಗೋದಿಲ್ಲ. ಬಾಟ್ಲಿ ಹಾಲು ಕೊಟ್ಟರೆ ಬಾಯಿಗೆ ಒಳ್ಳೆಯ ದೊಡ್ಡ ಮಕ್ಕಳುಗಳು ಕುಡ್ಕೊಳ್ಳೋದಿಲ್ವ, ಗ್ಲಾಸಲ್ಲಿ ಹಾಲು ಆ ಥರ ಕುಡಿತಾ ಇರುತ್ತೆ ಮಕ್ಕಳುಗಳು. ಆ ರೀತಿ ಅಂದರೆ ಅಕ್ಕಕಳಿಕೆ ಮೀರಿಬಿಟ್ರೆ ಮಾತ್ರ ಮಕ್ಕಳುಗಳು ಆ ಥರ ಕುಡಿತಾ ಇರುತ್ತೆ, ನೋಡೋದಕ್ಕೂ ಭಯಾನಕರವಾಗಿರುತ್ತೆ. ಆಮೇಲೆ ಮಕ್ಕಳುಗಳು ಕಕ್ಕ ಮಾಡೋದಿಲ್ಲ, ಕಕ್ಕ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟು ಕಕ್ಕ ಮಾಡುತ್ತೆ, ಕಕ್ಕನೂ ಸಹ ನೀಟಾಗಿ ಬರೋದಿಲ್ಲ, ಸಣ್ಣದಾಗಿ ಒಂದು ಸ್ವಲ್ಪ ಮಾಡುತ್ತೆ ಮತ್ತು ಅಳೋದಕ್ಕೆ ಶುರು ಮಾಡುತ್ತೆ. ಉಚ್ಚೆ ಮಾಡಬೇಕಾದ್ರೂ ಅಷ್ಟೇ, ತುಂಬ ಮುಕ್ಕರದು ಮಕ್ಕಳುಗಳು ಉಚ್ಚೆ ಮಾಡೋದಕ್ಕೆಲ್ಲ ಶುರು ಮಾಡುತ್ತೆ ಸ್ನೇಹಿತರೆ. ಇದು ಅಕ್ಕಕಳಿಗೆ ಬಗ್ಗೆ ನಾನು ಮಾತಾಡೋದು. ಅಕ್ಕಕಳಿಗೆ ಔಷಧಿ ಎಲ್ಲಿ ಕೊಡ್ತಾರೆ ಅಂತ ನೀವು ಅಕ್ಕಪಕ್ಕದಲ್ಲಿರೋರ ಹತ್ರ ನೀವು ನೋಡಿ ಕೇಳಿ ತಗೊಳ್ಳಿ. ನೀವೆಷ್ಟೇ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ, ಏನೇ ಮೆಡಿಷನ್ ಕೊಡಿ, ಅಕ್ಕಕಳು ಮಾತ್ರ ಖಂಡಿತ ವಾಸಿ ಆಗೋದಿಲ್ಲ. ಅಕ್ಕಕಳಿಗೆ ಅಕ್ಕಕಳು ಔಷಧಿ ಕೊಡೋರ ಹತ್ರನೇ ನೀವು ಔಷಧಿ ಕೊಡಿಸಿದ್ರೆ ಮಾತ್ರ ಮಗುವಿಗೆ ಅಕ್ಕಕಳಿಕೆ ವಾಸಿಯಾಗಿ ಮಗು ಮೈ ಕೈ ತುಂಬಿಕೊಂಡು ಚೆನ್ನಾಗಾಗೋದು. ಅದನ್ನು ಅಕ್ಕಕಳಿಗೆ ಔಷಧಿನ ಮಂಗಳವಾರ, ಶುಕ್ರವಾರ, ಭಾನುವಾರ ಅಥವಾ ಗುರುವಾರ ಈ ವಾರಗಳಲ್ಲಿ ಕೊಡ್ತಾರೆ. ನಿಮ್ಮೂರುಗಳಲ್ಲಿ ಯಾವ್ಯಾವ ವಾರ ಕೊಡ್ತಾರೆ ಅಂತ ನೋಡಿಕೊಂಡು ಆ ಔಷಧಿನ ನೀವು ಕೊಡಿಸ್ಕೊಳ್ಳಿ. ಈ ಕಾಯಿಲೆ ಏನಾದರೂ ಮೀರಿದ್ರೆ ಮಗು ಉಳಿಯೋದು ತುಂಬಾ ಕಷ್ಟ. ಆದಷ್ಟು ಮುಸ್ಸಂಜೆಲೆಲ್ಲ ಹೊರಗಡೆಲ್ಲೆಲ್ಲ ಮಗು ಎತ್ಕೊಂಡು ಓಡಾಡೋದು, ಬಾಣಂತಿಯರು ಸಹ ಓಡಾಡೋದು ಆ ಥರ ಎಲ್ಲ ಮಾಡೋದಕ್ಕೋಬಿಡಿ. ಪ್ರೆಗ್ನೆನ್ಸಿ ಇದಾಗಿರುವಾಗಲೂ ಹೊರಗಡೆ ಎಲ್ಲ ಸೂರ್ ಕೆಳಗಡೆ ಎಲ್ಲ ಕೂತ್ಕೊಳ್ಳೋದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಮೈ ಮೇಲೆ ಒಂದು ವೇಲ್ ಅಂತ ಇರಲಿ, ನೈಟಿ ಹಾಕಿದ್ದೀವಿ ಸೀರೆ ಹಾಕೊಂಡಿದ್ವಿ ಕೂತ್ಕೊಳ್ಬೋದಲ್ಲ ಅಂತಲ್ಲ ಅನ್ನೋದಕ್ಕೆ ಹೋಗಬೇಡಿ. ಅಕ್ಕಕಳಿಕೆ ಬಂದರೆ ಯಾವ ರೀತಿ ಹೆಂಗೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ನಾನು 1 ವರ್ಷ ತನಕೂ ಅಕ್ಕಕಳಿಕೆ ಬರೋಂಥ ಚಾನ್ಸಸ್ ಇರುತ್ತೆ, ಹುಟ್ಟಿದ ಮಕ್ಕಳಿಂದ ಹಿಡಿದು 1 ವರ್ಷ ತುಂಬೋವರೆಗೂ ಯಾವ ಟೈಮ್ ಬೇಕಾದರೂ ಬರ್ಬೋದು. ನಾನು ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿದ್ದೀನಿ ಸ್ನೇಹಿತರೆ. ನಂಬಿಕೆ ಅನ್ನೋದು ನಿಮಗೂ ಸೇರ್ಪಟ್ಟಿದ್ದು, ಅಕ್ಕಕಳಿಕೆ ಇರೋದು ನಿಜ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಥ್ಯಾಂಕ್ ಯು.